ರಾಜ್ಯ ಕಾಂಗ್ರೆಸ್ ಬಂಡಾಯ ಥಂಡ ಬಣ ತಿಕ್ಕಾಟಕ್ಕೆ ಹೈಕಮಾಂಡ್ ಲಗಾಮು ಬೆಂಬಲಿಗರಿಗೆ ಬೀಗ ಹಾಕಲು ತಾಕೀತು ರಾಜ್ಯದಲ್ಲಿ ಕಾಂಗ್ರೆಸ್ನ ಬಣ ರಾಜಕೀಯದ ತಿಕ್ಕಾಟದಿಂದ ಬೇಸತ್ತಿರುವ ಕಾಂಗ್ರೆಸ್ ಹೈಕಮಾಂಡ್ ಇದಕ್ಕೆ ಲಗಾಮು ಹಾಕಲು ಮುಂದಾಗಿದೆ ಅಲ್ಲದೆ ಬೇಕಾಬಿಟ್ಟಿ ನಾಲಿಗೆ ಹರಿಬಿಡುವವರಿಗೆ ಖಡಕ್ ಎಚ್ಚರಿಕೆ ಕೂಡ ನೀಡಿದೆ ಬೆಳಗಾವಿ ರಾಜಕೀಯ ಹೆಚ್ಚುವರಿ ಡಿಸಿಎಂ ಸಿಎಂ ಬದಲಾವಣೆ ಸಂಪುಟ ಪುನರಾರಚನೆ ಹೀಗೆ ಸಾಲು ಸಾಲು ವಿವಾದಗಳು ಕಾಂಗ್ರೆಸ್ ಸರ್ಕಾರದ ಪಾಲಿಗೆ ಬಿಸಿ ಮುಟ್ಟಿಸುತ್ತಿರುವ ಹಿನ್ನೆಲೆಯಲ್ಲಿ ಬುಧವಾರ ದಿಢೀರ್ ರಾಜ್ಯಕ್ಕೆ ಬಂದ ಎಐಸಿಸಿ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಸುದೀರ್ಘವಾಗಿ ಸಿಎಂ ಡಿಸಿಎಂ ಜೊತೆ ಸಮಾಲೋಚಿಸಿದರು ಜೊತೆಗೆ ಸರ್ಕಾರದಲ್ಲಿ ನಡೆಯುತ್ತಿರುವ ಬೆಳವಣಿಗೆಗಳಿಂದ ಸರ್ಕಾರ ಮತ್ತು ಪಕ್ಷದ ವರ್ಚಸ್ಸಿಗೆ ಆಗುತ್ತಿರುವ ಡ್ಯಾಮೇಜ್ ಬಗ್ಗೆ ಬೇಸರ ವ್ಯಕ್ತಪಡಿಸಿದರು ಅಲ್ಲದೆ ಬೇಕಾಬಿಟ್ಟಿ ಮಾತನಾಡಿದರೆ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಸಿದರು ಇದರಿಂದ ರಾಜ್ಯ ಕಾಂಗ್ರೆಸ್ನ ಬಂಡಾಯ ತತ್ತಕ್ಷಣಕ್ಕೆ ತಣಿಯುವ ಸಾಧ್ಯತೆ ಇದೆ ಇನ್ನಾದ್ರೂ ಬಾಯಿಗೆ ಬೀಳುತ್ತಾ ಬೀಗ ಜಾರಕಿಹೊಳಿ ಫಾರಿನ್ ಪ್ರವಾಸ ಕ್ಯಾನ್ಸಲ್ ಕ್ಷೇತ್ರದ ಕೆಲಸ ಕಾರ್ಯಗಳಿಗೆ ಒತ್ತು ಕೊಡಬೇಕಾದ ಸಚಿವರು ಶಾಸಕರು ವಿವಾದಾತ್ಮಕ ವಿಚಾರಗಳನ್ನೇ ಹೆಚ್ಚು ಹೆಚ್ಚಾಗಿ ಮಾತನಾಡುತ್ತಿರುವುದರಿಂದ ಸಮಸ್ಯೆ ಉಲ್ಬಣಗೊಂಡಿತ್ತು ಆದರೆ ಕೊನೆಗೂ ಈ ಸಮಸ್ಯೆಗೆ ಅಂತ್ಯ ಹಾಡಲು ಹೈಕಮಾಂಡ್ ಹೊರಟಿದ್ದು ಈ ನಿಟ್ಟಿನಲ್ಲಿ ಖಡಕ್ ಸೂಚನೆಯನ್ನು ರವಾನಿಸಿದೆ ಹೈಕಮಾಂಡ್ ನಾಯಕರು ಬಂಡಾಯ ಸಚಿವರು ಶಾಸಕರಿಗೆ ಖಡಕ್ ಎಚ್ಚರಿಕೆ ನೀಡಿದ್ದಾರೆ ಬಹಿರಂಗ ಹೇಳಿಕೆಗಳನ್ನು ನೀಡಿದರೆ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಹೇಳಿದ್ದಾರೆ ಸಚಿವ ಸ್ಥಾನಕ್ಕಾಗಿ ಶಾಸಕರು ಬೇಡಿಕೆ ಇಡುವುದು ಸಿಎಂ ಬದಲಾವಣೆ ಬಗ್ಗೆ ಮಾತನಾಡುವುದಕ್ಕೆ ಕೂಡಲೇ ಬ್ರೇಕ್ ಹಾಕುವಂತೆಯೂ ಸೂಚನೆ ನೀಡಿದ್ದಾರೆ ಹೆಚ್ಚುವರಿ ಡಿಸಿಎಂ ಸ್ಥಾನಕ್ಕಾಗಿ ಬೇಡಿಕೆ ಇಟ್ಟಿರುವುದು ಡಿಕೆ ಶಿವಕುಮಾರ್ ಕೋಪಕ್ಕೆ ಕಾರಣವಾಗಿದೆ ಹೈಕಮಾಂಡ್ ಬಳಿ ಈ ವಿಚಾರವನ್ನು ಡಿಕೆ ಶಿಖಾರವಾಗಿಯೇ ಪ್ರಸ್ತಾಪ ಮಾಡಿದ್ದಾರೆ ಎಂದು ತಿಳಿದುಬಂದಿದೆ ಅದರಲ್ಲೂ ಸಚಿವ ಸತೀಶ್ ಜಾರಕಿಹೊಳಿ ಕೆಎನ್ ರಾಜಣ್ಣ ಶಾಸಕ ಅಶೋಕ್ ಎಂ ಪಟ್ಟಣ ಜಮೀರ್ ಅಹಮದ್ ಖಾನ್ ಬಸವರಾಜ ರಾಯರೆಡ್ಡಿ ಸೇರಿದಂತೆ ಪ್ರಮುಖರ ನಡೆ ಬಗ್ಗೆಯೂ ಅವರು ಆಕ್ರೋಶಗೊಂಡಿದ್ದಾರೆ ಎನ್ನಲಾಗಿದೆ ಈ ಎಲ್ಲಾ ಬೆಳವಣಿಗೆ ನಡುವೆ ಸಚಿವ ಸತೀಶ್ ಜಾರಕಿಹೊಳಿ ಅವರ ಫಾರಿನ್ ಪ್ರವಾಸ ರದ್ದಾಗುತ್ತಾ ಎಂಬ ಪ್ರಶ್ನೆಯೂ ಉದ್ಭವಿಸಿದೆ ದಸರಾ ಸಮಯದಲ್ಲಿ ಶಾಸಕರನ್ನು ಸೇರಿಸಿಕೊಂಡು ಮೈಸೂರು ಪ್ರವಾಸಕ್ಕೆ ಸತೀಶ್ ಜಾರಕಿಹೊಳಿ ಮುಂದಾಗಿದ್ದರು ಆದರೆ ಇದಕ್ಕೆ ಹೈಕಮಾಂಡ್ ಬ್ರೇಕ್ ಹಾಕಿತ್ತು ಆದರೆ ಇದೀಗ ಮತ್ತೊಮ್ಮೆ ಪ್ರವಾಸಕ್ಕೆ ಸತೀಶ್ ಮುಂದಾಗಿದ್ದಾರೆ ಆದರೆ ಇದೀಗ ಹೈಕಮಾಂಡ್ ಕೊಟ್ಟ ಎಚ್ಚರಿಕೆ ಹಿನ್ನೆಲೆಯಲ್ಲಿ ಅವರ ಫಾರಿನ್ ಪ್ರವಾಸ ರದ್ದಾಗುತ್ತಾ ಎಂಬ ಪ್ರಶ್ನೆಯೂ ಉದ್ಭವಿಸಿದೆ ಒಟ್ನಲ್ಲಿ ಸದ್ಯಕ್ಕೆ ಎಲ್ಲರ ಚಿತ್ತ ರೆಬೆಲ್ಸ್ಗಳತ್ತ ನೆಟ್ಟಿದೆ ಶಿಸ್ತು ಪಾಲನೆ ಮಾಡ್ತಾರಾ ಅಥವಾ ತಮ್ಮ ನಡೆ ಮುಂದುವರಿಸುತ್ತಾರಾ ಎಂಬುದನ್ನು ಕಾದು ನೋಡಬೇಕಿದೆ ರಾಜ್ಯ ಕಾಂಗ್ರೆಸ್ಗೂ ಶೀಘ್ರ ಸರ್ಜರಿ ನಿಗಮ ಮಂಡಳಿ ನೇಮಕ ಮತ್ತೆ ವಿಳಂಬ ಈ ಮಧ್ಯ ರಾಜ್ಯ ಕಾಂಗ್ರೆಸ್ಗೆ ಸದ್ಯದಲ್ಲೇ ನಾಲ್ವರು ನೂತನ ಕಾರ್ಯಾಧ್ಯಕ್ಷರ ನೇಮಕವಾಗಲಿದೆ ಎಂದು ತಿಳಿದು ಬಂದಿದೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸಚಿವರಾಗಿರುವ ಕಾರ್ಯಾಧ್ಯಕ್ಷರಾದ ಈಶ್ವರ್ ಖಂಡ್ರೆ ರಾಮಲಿಂಗರೆಡ್ಡಿ ಮತ್ತು ಸತೀಶ್ ಜಾರಕಿಹೊಳಿ ಸರ್ಕಾರಿ ಮುಖ್ಯ ಸಚೇತಕ ಸಲೀಂ ಅಹಮದ್ ಅವರನ್ನು ಕೈಬಿಟ್ಟು ಆ ಸ್ಥಾನಗಳಿಗೆ ಹೊಸಬರ ನೇಮಕವಾಗಲಿದೆ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಈ ಬದಲಾವಣೆ ಕಾಂಗ್ರೆಸ್ನಲ್ಲಿ ಅಗತ್ಯವಾಗಿದ್ದು ಸಮುದಾಯ ಪ್ರದೇಶವಾರು ಪಟ್ಟಿಯನ್ನು ಸಿದ್ಧಗೊಳಿಸಲಾಗಿದೆ ಎನ್ನಲಾಗಿದೆ ಆದರೆ ನಿಗಮ ಮಂಡಳಿ ನೇಮಕಾತಿ ಮಾತ್ರ ಇನ್ನಷ್ಟು ವಿಳಂಬವಾಗುವ ಸಾಧ್ಯತೆ ಇದೆ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಮಧ್ಯಪ್ರದೇಶ ವಿಧಾನಸಭೆ ಚುನಾವಣೆ ಉಸ್ತುವಾರಿ ಹೊತ್ತಿರುವುದರಿಂದ ಪಂಚರಾಜ್ಯ ಚುನಾವಣೆ ಬಳಿಕವೇ ಆ ಪ್ರಕ್ರಿಯೆಗೆ ಚಾಲನೆ ಸಿಗಲಿದೆ ಇಪ್ಪತ್ತಕ್ಕೂ ಅಧಿಕ ಶಾಸಕರನ್ನು ನಿಗಮ ಮಂಡಳಿಗೆ ನೇಮಕ ಮಾಡಲು ಪಟ್ಟಿತಯಾರಿ ಮಾಡಲಾಗಿತ್ತು ಆದರೆ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ನವೆಂಬರ್ ಮೂರನೇ ವಾರದಲ್ಲಿ ಲಭ್ಯವಾಗಲಿದ್ದು ಆ ಬಳಿಕ ಸಮಾಲೋಚಿಸಿ ಪಟ್ಟಿ ಬಿಡುಗಡೆ ಮಾಡಲು ನಿರ್ಧರಿಸಲಾಗಿದೆ ಎನ್ನಲಾಗಿದೆ న్యూస్ రూమ్ కన్నడ మీడియం ట్వంటీ ఫోర్ ఇంటు సెవెన్